ಕರಾವಳಿ ಭಾಗದಲ್ಲೆಲ್ಲ ಜೋರಾಗಿ ಮಳೆ ಆಗುತ್ತೆ. ರೆಡ್ ಅಲರ್ಟ್ ಅನ್ನ ಘೋಷಣೆಯನ್ನು ಮಾಡಲಾಗಿದೆ. ಉಡುಪಿ ಜಿಲ್ಲೆ ಆದ್ಯಂತಲೂ ಕೂಡ ರೆಡ್ ಅಲರ್ಟ್ ಘೋಷಣೆ ಇದೆ. ಸೊ ಇವತ್ತು 100 ಮಿಲಿಮೀಟರ್ ಮಳೆ ಸಾಧ್ಯತೆ ಅಂತಿದ್ದಾರೆ. ವಿಪರೀತ ಮಳೆ ಭೋರ್ಗರೆಯುತ್ತಿರುವಂಥ ಸಮುದ್ರ. ಕುಂದಾಪುರದ ತ್ರಾಸಿ ಕಡಲ ಕಿನಾರೆಯಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ. ಅಪಾಯಕಾರಿ ಬೀಚ್ಗೆ ಇಳಿತಾ ಇದ್ದಾರೆ. ಕಾರಣ, ಪೊಲೀಸರು ಜೀವರಕ್ಷಕ ಸಿಬ್ಬಂದಿಗಳು ಸೂಚನೆಯನ್ನು ನೀಡಿದ ನಂತರವೂ ಕೂಡ ಅದನ್ನು ಮೀರಿ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಅಲ್ಲೆಲ್ಲ ಪಾಚಿ ಕಟ್ಟಿರುವಂಥ ಬಂಡೆಗಳಿದ್ದಾವೆ, ಅದರ ಮೇಲೆ ಹೋಗಿ ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ. ಸೊ ದಡಕ್ಕೆ 3-4 ಮೀಟರ್ ಎತ್ತರದ ಅಲೆಗಳು ಅಪ್ಪಳಿಸ್ತಾ ಇದೆ. ಸತ್ರೆ ನೋಡಬೇಕು ಅಷ್ಟೇ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ರಣ ಮಳೆ ಸುರಿಯುತ್ತಿದೆ. ನಿಜವಾಗಿಯೂ ಕರಾವಳಿಯ ಮಳೆ ಹೇಗಿರ್ತದೆ ಅನ್ನುವಂಥದ್ದನ್ನ ನೋಡಬೇಕಾದ್ರೆ ಅದು ಕೂಡ ಮಳೆಗಾಲದಲ್ಲಿ ಕರಾವಳಿಗೆ ಬರಬೇಕು. ವಿಪರೀತವಾದ ದಟ್ಟವಾದ ಕಾರ್ಮೋಡದ ಜೊತೆಗೆ ಮಳೆ ಸುರಿತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಪೂರ್ಣವಾಗಿ ಮಬ್ಬುಗತ್ತಲು ಉಂಟಾಗಿದೆ. ನಾವು ನೋಡ್ಬೋದು ವಾಹನಗಳು ಲೈಟನ್ನು ಹಾಕಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳಿಗೆ ಸರಿಯಾಗಿ ಕಾಣಿಸೋದಿಲ್ಲ. ಅಂದ್ರೆ ಲೆಫ್ಟ್ ರೈಟ್ ಇಂದ ಬರುವಂತವರು, ಹಿಮ್ಮದಿಯಿಂದ ಬರುವಂತವರಿಗೆ ವಾಹನ ಕಾಣಿಸದಷ್ಟು ರಭಸವಾಗಿ ಮಳೆ ಬೀಳ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ 100ರಿಂದ 150 ಮಿಲಿಮೀಟರ್ನವರೆಗೆ ಮಳೆ ಬೀಳುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ನಾವು ನೋಡ್ಬೋದು ಹೈವೇಯಲ್ಲಿ ಹೆವಿ ವೆಹಿಕಲ್ಗಳ ಓಡಾಟಕ್ಕೂ ಕೂಡ ಈ ರಣಮಳೆ ಬಹಳಷ್ಟು ಸಮಸ್ಯೆಯನ್ನು ತಂದುಕೊಡ್ತಾ ಇದೆ. ಇದು ಹೈವೇಯ ಒಂದು ದೃಶ್ಯ, ಆದರೆ ನಗರ ಭಾಗದಲ್ಲಿ ಮಳೆಯ ವಾತಾವರಣ ಹೇಗಿದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೇವೆ. ಉಡುಪಿ ಅಂದರೆ ಎಲ್ರಿಗೂ ಕೂಡ ಮೊದಲು ಕಾಣಿಸೋದು ಕೃಷ್ಣ ಮಠದ ಪ್ರವೇಶ ದ್ವಾರ. ಪ್ರವೇಶ ದ್ವಾರದಲ್ಲಿ ಒಂದು ವಾಹನ ಸಂಚಾರಕ್ಕೆ ಬಹಳಷ್ಟು ವ್ಯತ್ಯಯ ಉಂಟಾಗ್ತಾ ಇರುವಂಥದ್ದು. ಹೆವಿ ರೈನ್ ನಾವು ನೋಡ್ತಾ ಇದ್ದೇವೆ, ಯಾವ ಮಟ್ಟಕ್ಕೆ ಮಳೆ ಬರ್ತಾ ಇದೆ ಅನ್ನುವಂಥದ್ದು. ಎಲ್ಲ ವ್ಯವಸ್ಥೆಗಳು ಕೊಡೆ ರೈನ್ ಕೋಟ್ ಇದ್ರೂ ಕೂಡ ಜನ ಓಡಾಡೋದಕ್ಕೆ ಕಷ್ಟಪಡುವಂತಹ, ವಾಹನಗಳ ಓಡಾಟಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ ಶರಾವತಿ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಹಾಗಾಗಿ ಜೋಗ ಜಲಪಾತದ ವೈಭವ ಮತ್ತೆ ರಚ್ತಾ ಇದೆ ಕಣ್ಣಿಗೆ. ಜೋಗ ಜಲಪಾತ ಕಳೆಗಟ್ಟಿದೆ, ಈಗ ಜೀವ ಕಳೆ ಬಂದಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಜೋಗ ಜಲಪಾತ, ಜೋಗ ಜಲಪಾತದಲ್ಲಿ ಈಗ ಶರಾವತಿ ಧುಮ್ಮಿಕ್ಕಿ ಹರಿತಾ ಇದ್ದಾಳೆ. ಹಾಲ್ನೊರೆಯಂತೆ ಕಂಗೊಳಿಸ್ತಾ ಇರುವಂಥದ್ದು ರಾಜ ರಾಣಿ ರೋರಲ್ ರಾಕೆಟ್. ಸೊ ಜೋಗದ ವೈಭೋಗ ಕಣ್ತುಂಬಿಕೊಳ್ಳೋಕೆ ನೂರಾರು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ರಾಜ್ಯದ ಹಲವೆಡೆಗಳಿಂದ ಜೋಗಕ್ಕೆ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಜಲಪಾತದ ಎದುರು ಸೆಲ್ಫಿ ತೆಗೆದುಕೊಳ್ಳುತ್ತಾ ಇದ್ದಾರೆ ಈಗ ಪ್ರವಾಸಿಗರು. ಹುಷಾರಾಗಿರಿ. ಸೊ ಮಳೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಜೋಗದಲ್ಲಿ ನೋಡೋದೇ ಒಂಥರ ಬೇಸರ ಆಗೋಗ್ಬಿಡುತ್ತೆ, ಏನಪ್ಪ ನೀರೇ ಇಲ್ಲ ಅಂತ ಹೇಳಿ. ಬಟ್ ಮಳೆ ಬಂದಾಗ ಅದು ಧುಮ್ಮುಕ್ಕುವಂಥ ದೃಶ್ಯವನ್ನು ನೋಡಿದಾಗ ತುಂಬ ಸಖತ್ತಾಗಿರುತ್ತೆ. ಇನ್ನು ಮುಂಗಾರು ಮಳೆ ಚಾರ್ಮಾಡಿ ಘಾಟಿಯಲ್ಲಿ ಜಲ ವೈಭವ ಇನ್ನೂ ಅದ್ಭುತವಾಗಿದೆ. ಆ ಹಸಿರು ಬೆಟ್ಟ ಗುಡ್ಡಗಳಲ್ಲಿ ಹಾಲ್ನೊರೆಯಂತೆ ಧುಮ್ಮುಕ್ತಾ ಇವೆ ಜಲಪಾತಗಳು. ಕರ್ನಾಟಕದ ಊಟಿಯಾಗಿದೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್. ಕಾರಣ, ಇಡೀ ರಸ್ತೆಯ ತುಂಬೆಲ್ಲ ನಿಮಗೆ 100 ಅಡಿ ಎತ್ತರದಿಂದ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದೆ. ಪ್ರವಾಸಿಗರು ನೋಡ್ತಾ ನಿಂತ್ಕೊಳ್ತಾ ಇದ್ದಾರೆ, ಅಲ್ಲಲ್ಲಿ ಫೋಟೋಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ. ಸೊ ಚಾರ್ಮಾಡಿ ಘಾಟ್ನ ದೃಶ್ಯಾವಳಿಯನ್ನು ನೋಡುತ್ತಾ ಇದ್ದರೆ ನೀವು ಸಾಲು ಸಾಲು ರಸ್ತೆಯ ಆ ಘಾಟ್ನಲ್ಲಿ ಹೋಗ್ತಾ ಇದ್ದಾಗ ನಿಮಗೆ ರಸ್ತೆಯ ನಿಮ್ಮ ಎಲ್ಲ ಕಡೆಯೂ ಕೂಡ ಬರೀ ಇವೇ ಕಾಣಿಸುತ್ತೆ ಫಾಲ್ಸ್ಗಳೇ. ಧುಮ್ಮಿಕ್ಕುವ ಜಲಪಾತದ ಶಬ್ದ ಕೂಡ ಒಂದು ಸಂಗೀತ. ಆ ಶಬ್ದಕ್ಕೆ ಎಂಥವರನ್ನು ಕೂಡ ಮಂತ್ರಮುಗ್ಧರನ್ನಾಗಿಸುವಂಥ ಶಕ್ತಿ ಇರುವಂಥದ್ದು. ಬೆಟ್ಟ ಗುಡ್ಡಗಳ ನಡುವೆ ಹರಿಯುವಂಥ ಒಂದು ಜರಿ ಆಗ್ಬೋದು, ಅಲ್ಲಿನ ಬೀಸುವಂಥ ಗಾಳಿ ಆಗ್ಬೋದು, ಇದು ಕೂಡ ಒಂದು ರೀತಿ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುವಂಥದ್ದು. ಮತ್ತು ಆ ಒಂದು ಪ್ರಕೃತಿಯ ಮಡಿಲಲ್ಲಿ ಮೈ ಮರಿಬೇಕು ಅಂತ ಅನಿಸುವಂಥದ್ದು. ಅಂತಹ ಒಂದು ಸೌಂದರ್ಯ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿಯಲ್ಲಿ ಇಮ್ಮ ಯಥೇಚ್ಛವಾಗಿದೆ ಅಂತ ಅಂದು ಕೂಡ ತಪ್ಪಿಲ್ಲ. ಯಾಕೆಂದರೆ ನಾನು ಈಗಿರುವಂಥ ಜಾಗ ಕೂಡ ಅಂಥದ್ದೇ ನೋಡ್ಬೋದು. ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಮಾರ್ಗ ಚಾರ್ಮಾಡಿ ಘಾಟಿಯಲ್ಲಿ ಇರುವಂಥ ಒಂದು ಅತ್ಯದ್ಭುತವಾದಂಥ ಒಂದು ಸೌಂದರ್ಯದ ತಾಣ. ಏಕೆಂದರೆ ಇಲ್ಲಿ ಸುಮಾರು 100ಕ್ಕೂ ಅತಿ ಹೆಚ್ಚು 100 ಅಡಿಗೂ ಎತ್ತರದ ಪ್ರದೇಶದಿಂದ ನೀರು ಧುಮ್ಮಿಕ್ತಾ ಇರುವಂಥದ್ದು. ಈ ಒಂದು ಶಬ್ದ ಕೂಡ
ಕೇಳುವಂಥವರಿಗೆ ಒಂದು ಮನೋಲ್ಲಾಸ ಅಂದರೆ ಮನಸ್ಸಿಗೆ ಒಂದು ಖುಷಿ ನೀಡುವಂಥದ್ದು. ಬದುಕಿನ ಎಷ್ಟೇ ಜಂಜಾಟಗಳು ಇದ್ದರೂ ಕೂಡ ಈ ಒಂದು ಪ್ರದೇಶಕ್ಕೆ ಬಂದರೆ ಅಂತಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಮಳೆಗಾಲದಲ್ಲಿ ಈ ಒಂದು ಜಾಗಕ್ಕೆ ಬಂದರೆ ಆ ಎಂಥವರಿಗೂ ಕೂಡ ಇಲ್ಲಿನ ಈ ಒಂದು ಕಲ್ಲುಗಳ ಮಧ್ಯೆ ಹರಿಯುವಂಥ ಕಲ್ಲುಗಳ ಮಧ್ಯೆ ಧುಮ್ಮಿಕ್ಕುವಂಥ ಈ ನೀರಿನ ಶಬ್ದ ಒಂದು ರೀತಿ ಅವರನ್ನು ಆ ಮಂತ್ರಮುಗ್ಧರನ್ನು